ನಮ್ದು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿ, ನಾವು ನಿಮ್ಮ 8ನೇ ತರಗತಿಯ ಮೊದಲನೇ ಸೆಮಿಸ್ಟರ್ ನ ಗಣಿತ ಭಾಗ 1ರಿಂದ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಒಂದು ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ದೀವಿ. ಈಗಾಗಲೇ ಅಧ್ಯಕ್ಷ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳು ಚಾನಲ್ ನಲ್ಲಿ ವಿದ್ಯಾರ್ಥಿಗಳೇ, ಆ ಎಲ್ಲ ವಿಡಿಯೋ ನೋಡ್ಕೊಂಡ ನಂತರನೇ ನೀವು ಈ ವಿಡಿಯೋನ ನೋಡಿದ್ರೆ ಬಹಳ ಒಳ್ಳೆಯದು. ಅಂದಾಗ ಮಾತ್ರ ನಿಮಗೆ ಮುಂದಿನ ಒಂದು ಈ ಭಾಗ ಅಂಡರ್ಸ್ಟ್ಯಾಂಡ್ ಆಗುವುದು. ಸೊ ಮೊದಲು ಹೋಗಿ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡ್ಲಿಕ್ಕೆ ಬನ್ನಿ. ಆ ವಿಡಿಯೋಗಳ ಲಿಂಕ್ ವಿದ್ಯಾರ್ಥಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿ ಹೋಗಿ ತಾವು ಅದನ್ನ ನೋಡ್ಕೋಬಹುದು ಆಯ್ತಾ. ಸೊ ಇದೇ ರೀತಿ ಮುಂದಿನ ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆ ಬೆಲ್ ಐಕನ್ ಅನ್ನು ಒತ್ತಿ ಅದರಲ್ಲಿ ಆಲ್ ಅನ್ನುವಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಮುಂದಿನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ ಒಂದು ನೋಟಿಫಿಕೇಶನ್ ಬಂದು ನಿಮಗೆ ತಿಳಿಯಬಹುದು ಆಯ್ತಾ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಸಹ ವಿಡಿಯೋ ಶೇರ್ ಮಾಡಿ, ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಲೈಕ್ಸ್ ಬಹಳ ಇಂಪಾರ್ಟೆಂಟ್. ಓಕೆ, ಈ ಒಂದು ಅಧ್ಯಯನ ಮುಂದುವರಿಸೋಣ, ಬನ್ನಿ. ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಯ ಕೆಲವೊಂದು ಗುಣಗಳನ್ನ ನಾವು ಹಿಂದಿನ ಕೆಲವೊಂದು ವಿಡಿಯೋಗಳಿಂದ ತಿಳ್ಕೊಳ್ತಾ ಇದೀವಿ. ಯಾವ್ಯಾವಪ್ಪ ಅಂತಂದ್ರೆ, ಉದಾಹರಣೆಗೆ ಆವೃತ ಗುಣ, ಪರಿವರ್ತನೆಯ ಗುಣ, ಸಹವರ್ತನೀಯ ಗುಣ. ಈಗಾಗಲೇ ಭಾಗಲಬ್ಧ ಸಂಖ್ಯೆಗಳು ಆವೃತ ಗುಣವನ್ನ ಸಂಕಲನದಲ್ಲಿ, ವ್ಯವಕಲನದಲ್ಲಿ ಮತ್ತು ಗುಣಾಕಾರದಲ್ಲಿ ಹೊಂದಿವೆ. ಪರಿವರ್ತನೆ ಗುಣವನ್ನ ಕೇವಲ ಸಂಕಲನ ಮತ್ತು ಗುಣಾಕಾರದಲ್ಲಿ ಹೊಂದಿವೆ. ಸಹವರ್ತನೀಯ ಗುಣವನ್ನ ಕೇವಲ ಸಂಕಲನ ಮತ್ತು ಗುಣಾಕಾರದಲ್ಲಿ ಹೊಂದಿವೆ ಅನ್ನುವಂತ ಒಂದು ಅಂಶವನ್ನು ನಾವು ಹಿಂದಿನ ಎಲ್ಲಾ ವಿಡಿಯೋಲ್ಲಿ ಬಹಳಷ್ಟು ಎಕ್ಸಾಂಪಲ್ ಗಳೊಂದಿಗೆ ಅದನ್ನ ಬಿಡಿಸಿ ನಾವು ತಿಳ್ಕೊಂಡಿದೀವಿ. ನೀವೇನಾದ್ರೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಅಲ್ಲಿ ನೋಡಿ ತಿಳ್ಕೊಳ್ಳಿ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಈ ಒಂದು ಭಾಗಲಬ್ಧ ಸಂಬಂಧಪಟ್ಟಂತ ಮುಂದಿನ ಕೆಲವೊಂದು ಗುಣಗಳನ್ನ, ಅಂದ್ರೆ ಅವುಗಳ ಒಂದು ಕೆಲವೊಂದು ಹೊಸ ಗುಣಗಳನ್ನ ತಿಳಿದುಕೊಳ್ಳೋಣ. ಸೊ ಮೊದಲನೇದು ವಿದ್ಯಾರ್ಥಿಗಳು, ಸೊನ್ನೆಯ ಪಾತ್ರ ತುಂಬಾ ಇಂಪಾರ್ಟೆಂಟ್. ಸೊನ್ನೆ ಪಾತ್ರ, ಈ ಒಂದು ಗುಣವನ್ನು ವಿದ್ಯಾರ್ಥಿಗಳು ನಾವು ಅನನ್ಯತಾಂಶ ಗುಣ ಅಂತಾನು ನಾವು ಇದನ್ನ ಕರಿತೀವಿ. ಸೊ ಈ ಅನನ್ಯತಾಂಶ ಗುಣ ಭಾಗಲಬ್ಧ ಸಂಖ್ಯೆ ಹೊಂದಿವಿ ಅಥವಾ ಇಲ್ಲ ಚೆಕ್ ಮಾಡ್ಕೊಳ್ಳೋಣ. ಈಗ ನೋಡಿ, ಸೊ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ಅಂತಂದ್ರೆ, ಕೊಟ್ಟಂತ ಒಂದು ಸಂಖ್ಯೆ ತಗೋಬೇಕು. ಉದಾಹರಣೆಗೆ ಇದೊಂದು ಪೂರ್ಣ ಸಂಖ್ಯೆ, ಇದರಲ್ಲಿ ಸೊನ್ನೆನ ಕೂಡಿಸ್ಬೇಕು. ಸೊನ್ನೆನ ಕೂಡಿಸಿದಾಗ ಉತ್ತರ ನೋಡಿ, ಮತ್ತೆ ಅದೇ ಸಂಖ್ಯೆ ಬರ್ತಾ ಇದೆ. ಅದೇ ರೀತಿ ಪೂರ್ಣಾಂಕ ಜೊತೆಗೆ ಕ್ರಿಯೆ ಮಾಡಿ ನೋಡಿ, ಮೈನಸ್ ಐದು ಒಂದು ಪೂರ್ಣಾಂಕ, ಅದರಲ್ಲಿ ಸೊನ್ನೆನ ಕೂಡಿಸಿ. ಸೊನ್ನೆನ ಕೂಡಿಸಿದಾಗ ಉತ್ತರ ಮತ್ತೆ ಅದೇ ಉತ್ತರ ಬರ್ತಾ ಇದೆ, ಮೈನಸ್ ಐದು. ಈಗ ಭಾಗಲಬ್ಧ ಸಂಖ್ಯೆ ಮಾಡಿ ನೋಡಿ, ಒಂದು ಭಾಗಲಬ್ಧ ಸಂಖ್ಯೆ ಇದರಲ್ಲಿ ಸೊನ್ನೆನ ಕೂಡಿಸ್ಕೊಳ್ಳಿ. ಸೊ ಉತ್ತರ ಮತ್ತೆ ಅದೇ ಭಾಗಲಬ್ಧ ಸಂಖ್ಯೆ, ಮೈನಸ್ ಎರಡು ಪಾಯಿಂಟ್ ಏಳು. ಇದರರ್ಥ ವಿದ್ಯಾರ್ಥಿಗಳೇ, ಸೊನ್ನೆಯನ್ನ ಪೂರ್ಣ ಸಂಖ್ಯೆ ಜೊತೆ ಕೂಡಿಸಿ, ಪೂರ್ಣಾಂಕಕ್ಕೆ ಸೇರಿಸಿ ಅಥವಾ ಭಾಗಲಬ್ಧ ಸಂಖ್ಯೆಗೆ ಸೇರಿಸಿ ಉತ್ತರ ಮತ್ತೆ ಅದೇ ಒಂದು ಸಂಖ್ಯೆ ಮರಳಿ ಬರುವುದು ತಾವು ನೋಡಬಹುದು. ಅದೇ ಸಂಖ್ಯೆ ಮರಳಿ ಬರ್ತಾ ಇದೆ. ಇಂತಹ ಗುಣವನ್ನ ನಾವು ಅನನ್ಯತಾಂಶ ಗುಣ ಅಂತ ಕರಿತೀವಿ. ಸೊ ಈ ರೀತಿ ಅದೇ ಸಂಖ್ಯೆ ಮರಳಿ ಬರ್ಲಿಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ, ಮಿಸ್ಟರ್ ಝೀರೋ. ಸೊ ಝೀರೋ ಇದು ಭಾಗಲಬ್ಧ ಸಂಖ್ಯೆಯ ಸಂಕಲನದ ಅನನ್ಯತಾಂಶ. ಒಂದ್ ಮಾತಿನಲ್ಲಿ ಕೇಳ್ಬೋದು ವಿದ್ಯಾರ್ಥಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಂಕಲನದ ಅನನ್ಯತಾಂಶ ಯಾವುದು? ಸೊನ್ನೆ ಅಥವಾ ಝೀರೋ, ನೆನ್ಪಿಟ್ಕೋಬೇಕು. ಸೊ ಇದು ಭಾಗಲಬ್ಧ ಸಂಖ್ಯೆಗಳಲ್ಲಿ ಸೊನ್ನೆಯ ಪಾತ್ರ. ಸೊನ್ನೆಯನ್ನು ಯಾವುದೇ ಸಂಖ್ಯೆ ಕೂಡಿಸಿದರೆ ಮತ್ತೆ ಅದೇ ಸಂಖ್ಯೆ ಮರಳಿ ಬರುವುದು, ಇದೇ ಅನನ್ಯತಾಂಶ ಗುಣ. ತೀತಲ್ಲ, ಇಮ್ಮತ್ತೊಂದು ಗುಣ ತಿಳ್ಕೊಳ್ಳೋಣ ಬನ್ನಿ. ಸೊನ್ನೆಯನ್ನು ಭಾಗಲಬ್ಧ ಸಂಖ್ಯೆಗಳ ಅನನ್ಯತಾಂಶವೆಂದು ಕರೆಯುತ್ತೇವೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಆಯ್ತಾ. ಈಗ ಈ ಸಂಖ್ಯೆ ಒಂದರ ಪಾತ್ರವನ್ನ ನೋಡೋಣ ಬನ್ನಿ. ಏನಪ್ಪ ಮಾಡ್ಬೇಕಂದ್ರೆ, ಸಂಕಲನ ಅಲ್ಲ ಗುಣಾಕಾರವನ್ನು ಮಾಡ್ಬೇಕು. ಓಕೆ, ಒಂದು ಪೂರ್ಣ ಸಂಖ್ಯೆ ತೆಗೆದುಕೊಳ್ಳಿ, ಅದಕ್ಕೆ ಒಂದರಿಂದ ಗುಣಿಸಿ ಉತ್ತರ ನೋಡಿ, ಮತ್ತೆ ಆ ಪೂರ್ಣ ಸಂಖ್ಯೆನೇ ಬರ್ತಾ ಇದೆ. ಅದೇ ರೀತಿ ಮೈನಸ್ ಎರಡು ಪಾಯಿಂಟ್, ಇದೊಂದು ಭಾಗಲಬ್ಧ ಸಂಖ್ಯೆ. ಈ ಸಂಖ್ಯೆಗೆ ಒಂದರಿಂದ ಗುಣಿಸಿ ಉತ್ತರ ಬರ್ತಾ ಇದೆ ನೋಡಿ, ಮತ್ತೆ ಅದೇ ಸಂಖ್ಯೆ. ಸೊ ಒಂದು ಸಂಖ್ಯೆಯನ್ನ ಒಂದರಿಂದ ಗುಣಿಸಿದಾಗ ಉತ್ತರ ಮತ್ತೆ ಅದೇ ಸಂಖ್ಯೆ ಬರ್ತಾ ಇದ್ರೆ ಇದು ಸಹ ಅನನ್ಯತಾಂಶ ಗುಣ. ಆದರೆ ಇಲ್ಲಿ ಕ್ರಿಯೆ ಗುಣಾಕಾರ. ಸೊ ಇದು ಗುಣಾಕಾರದ ಅನನ್ಯತಾಂಶ ನಿಯಮ. ತೀತಲ್ಲ, ಸೊ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡ್ತಾ ಇದ್ದೀವಿ? ಇಲ್ಲಿ ಇದೆ ನೋಡಿ, ಇಷ್ಟ ಒಂದು. ಸೊ ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ. ಸೊ ನೆನ್ಪಿಟ್ಕೊಳ್ಳಿ ಈ ಒಂದು ವಾಕ್ಯ, ಸಂಖ್ಯೆ ಒಂದನ್ನ ಭಾಗಲಬ್ಧ ಸಂಖ್ಯೆ ಗುಣಾಕಾರದ ಅನನ್ಯತಾಂಶ. ವಿದ್ಯಾರ್ಥಿ, ಕೇವಲ ಈ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಷ್ಟೇ ಒಂದು ಗುಣಾಕಾರದ ಅನನ್ಯತಾಂಶ ಅಲ್ಲ, ಇದು ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು ಅಥವಾ ಈ ಒಂದು ಪೂರ್ಣಾಂಗಗಳಾಗಿರ್ಬೋದು, ಈ ಮೂರು ಸಂಖ್ಯೆಗಳಿಗೂ ಸಹ ಗುಣಾಕಾರದ ಅನನ್ಯತಾಂಶ ಒಂದೇ. ಅದೇ ರೀತಿ ಸಂಕಲನದ ಅನನ್ಯತಾಂಶ ಸೊನ್ನೆ. ಇದೊಂದು ಸಿಂಪಲ್ ಆದಂತ ಒಂದು ಗುಣ.
ಇನ್ನು ಈ ಭಾಗಲಬ್ಧ ಸಂಖ್ಯೆಗೆ ಸಂಬಂಧಪಟ್ಟಂತೆ ಕೊನೆ ಎರಡು ಗುಣಗಳಿವೆ, ಅವುಗಳನ್ನು ಸಹ ತಿಳ್ಕೊಳ್ಳೋಣ. ಸಂಖ್ಯೆಗಳ ಋಣಾತ್ಮಕಗಳು. ಓಕೆ, ಸಂಖ್ಯೆ ಋಣಾತ್ಮಕ ಎಂದರೆ ವಿದ್ಯಾರ್ಥಿಗಳು ಈಗಾಗಲೇ ಪೂರ್ಣಾಂಕದಲ್ಲಿ ಕೆಲವೊಂದು ಸಂಖ್ಯೆಗಳ ಅಭ್ಯಾಸ ಮಾಡಿದ್ದೀರಾ. ಓಕೆ, ಎರಡು, ಈ ಒಂದು ಸಂಖ್ಯೆಗೆ ಯಾವ ಸಂಖ್ಯೆಯನ್ನ ಕೂಡಿಸಿದರೆ ಉತ್ತರ ಸೊನ್ನೆ ಬರುವುದು, ಹೇಳ್ಬೋದಾ ವಿದ್ಯಾರ್ಥಿ ತಾವು? ಹೌದು, ಇದು ಮೈನಸ್ ಎರಡು. ಯಾವ ರೀತಿ ಅಂತೀರಾ ಇಲ್ಲಿ ನೋಡಿ, ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಎರಡು, ಎರಡು ಮೈನಸ್ ಎರಡು ಸೊನ್ನೆ. ಇದರ ಅರ್ಥ ಎರಡರಲ್ಲಿ ಮೈನಸ್ ಎರಡನ್ನ ಕೂಡಿಸಿದರೆ ಉತ್ತರ ಸೊನ್ನೆ. ಅದೇ ರೀತಿ ಮೂರರಲ್ಲಿ ಯಾವ ಸಂಖ್ಯೆಯನ್ನು ಕೂಡಿಸಿದರೆ ಸೊನ್ನೆ ಬರುವುದು? ವೆರಿ ಗುಡ್, ಮೈನಸ್ ಮೂರು. ನಾಲ್ಕರಲ್ಲಿ ಯಾವ ಸಂಖ್ಯೆ ಕೂಡಿಸಬೇಕು ಜೀರೋ ಬರಲಿಕ್ಕೆ? ಮೈನಸ್ ನಾಲ್ಕು. ಮೈನಸ್ ನಾಲ್ಕರಲ್ಲಿ ಯಾವ ಸಂಖ್ಯೆಯನ್ನು ಕೂಡಿಸ್ಕೋಬೇಕು ಜೀರೋ ಬರಲಿಕ್ಕೆ? ಪ್ಲಸ್ ನಾಲ್ಕು, ಹೌದಲ್ಲ. ಸೊ ಈ ರೀತಿ ಒಂದು ಸಂಖ್ಯೆಯನ್ನ ಬರೆದಾಗ ಅದೇ ಸಂಖ್ಯೆ ಮೈನಸ್ ಚಿಹ್ನೆಯೊಂದಿಗೆ ಬರೆದಾಗ ಆ ಎರಡು ಸಂಖ್ಯೆ ಕೂಡಿಸಿದಾಗ ಉತ್ತರ ಸೊನ್ನೆ ಬರುವುದು. ಇದು ಸಂಖ್ಯೆಯ ಋಣಾತ್ಮಕ. ಇದರ ಅರ್ಥ ಎರಡರ ಋಣಾತ್ಮಕ ಮೈನಸ್ ಎರಡು, ನಾಲ್ಕರ ಋಣಾತ್ಮಕ ಮೈನಸ್ ನಾಲ್ಕು, ಐದರ ಋಣಾತ್ಮಕ ಮೈನಸ್ ಐದು, ಹತ್ತರ ಋಣಾತ್ಮಕ ಮೈನಸ್ ಹತ್ತು. ಈ ಋಣಾತ್ಮಕ ಏನ್ ಬರ್ತಾ ಇವೆಯಲ್ಲ ವಿದ್ಯಾರ್ಥಿ, ಇವುಗಳನ್ನು ನಾವು ಸಂಕಲನದ ವಿಲೋಮಾಂಶ ಗುಣ ಅಂತ ಕರಿತೀವಿ. ಇದು ಸಂಕಲನದ ವಿಲೋಮಾಂಶ. ಅನನುಕಾಂಶ ಎಂದ್ರೆ ವಿದ್ಯಾರ್ಥಿ ಸಂಕಲನದ್ದು ಝೀರೋ, ಗುಣಾಕಾರದ ಅನನುಕಾಂಶ ಒಂದು. ಆದ್ರೆ ಇಲ್ಲಿ ವಿಲೋಮಾಂಶ ಬಂದಾಗ ಈ ರೀತಿ ಒಂದು ನಿರ್ದಿಷ್ಟವಾದಂತ ಸಂಖ್ಯೆ ಅಲ್ಲ, ಯಾವ ಸಂಖ್ಯೆ ತೆಗೆದುಕೊಳ್ತೀರಾ ಆ ಸಂಖ್ಯೆ ಮೈನಸ್ ಚಿಹ್ನೆ, ಅದೇ ಅದರ ಒಂದು ಋಣಾತ್ಮಕ. ಎಕ್ಸಾಂಪಲ್, ಇಪ್ಪತ್ತೈದರ ವಿಲೋಮಾಂಶ ಮೈನಸ್ ಇಪ್ಪತ್ತೈದು, ಐವತ್ತರ ವಿಲೋಮಾಂಶ ಮೈನಸ್ ಐವತ್ತು, ತೀತಲ್ಲ ಮೈನಸ್ ಚಿಹ್ನೆಯೊಂದಿಗೆ. ಅಂದ್ರೆ ಏನೋ ಒಂದು ಋಣಾತ್ಮಕ ಮೈನಸ್ ಅಂತ. ಇದು ಪೂರ್ಣ ಸಂಖ್ಯೆಗಳ ಒಂದು ಋಣಾತ್ಮಕ ಅಂಶ ನಾವೀಗ ತಿಳ್ಕೊಂಡಿದ್ದೀವಿ. ಅಂದ್ರೆ ಈ ಒಂದು ವಿಲೋಮಾಂಶ ಗುಣವನ್ನು ತಿಳ್ಕೊಂಡಿದ್ದೀವಿ. ಇದೇ ಒಂದು ವಿಲೋಮಾಂಶ ಗುಣವನ್ನು ನಾವೀಗ ಭಾಗಲಬ್ಧ ಸಂಖ್ಯೆಯಲ್ಲಿ ಸಹ ಚೆಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಎರಡು ಪಾಯಿಂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ. ಇದರಲ್ಲಿ ಒಂದು ಸಂಖ್ಯೆನ ಕೂಡಿಸ್ಕೋಬೇಕು, ಉತ್ತರ ಝೀರೋ ಬರಬೇಕು. ಸೊ ನಾವೇನ್ ಮಾಡ್ತೀವಿ, ಕೊಟ್ಟಂತ ಸಂಖ್ಯೆನ ಮೈನಸ್ ಚಿಹ್ನೆ ತಗೋಬೇಕು. ಓಕೆ, ಈಗೇನಾಗ್ಬೋದು ನೋಡಿ, ಮೂರು ಮತ್ತು ಮೂರು ಸೇಮ್ ಇರೋದ್ರಿಂದ ಲಸ ಮೂರೇ ಬರುವುದು. ನೀವು ಹಿಂದಿನ ಕೆಲವೊಂದು ವಿಡಿಯೋಗಳು ನೋಡಿದಿರ, ನಾವು ಲಸವನ್ನ ಕಂಡುಕೋಬೇಕಾದ್ರೆ ಛೇದ ಮತ್ತು ಛೇದನ ಗುಣಾಕಾರ ಮಾಡಿ ಬರೀತಿದ್ವಿ, ಆವಾಗ ಸಂಖ್ಯೆ ಬೇರೆ ಇದ್ದಾಗ. ಈಗ ಸಂಖ್ಯೆ ಸೇಮ್ ಇವೆ, ಸೊ ಸೇಮ್ ಒಂದು ಲಸ ಎರಡು. ಅದೇ ರೀತಿ ನೆಕ್ಸ್ಟ್ ಪ್ಲಸ್ ಮೈನಸ್ ಎರಡು. ಓಕೆ, ಇಲ್ಲಿ ನೀವು ನೋಡಿದ್ದೀರಾ ಈಗಾಗಲೇ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುವುದು, ಎರಡು ಮೈನಸ್ ಎರಡು ಝೀರೋ, ಸೊ ಎರಡು ಮೈನಸ್ ಎರಡು ಝೀರೋ, ಝೀರೋ ಪಾಯಿಂಟ್ ಮೂರು, ಝೀರೋ ಪಾಯಿಂಟ್ ಮೂರು ಇದು ಜಸ್ಟ್ ಝೀರೋ, ಸೊ ಝೀರೋ ಬಂತಲ್ಲ. ಸೊ ಎರಡು ಪಾಯಿಂಟ್ ಮೂರಕ್ಕೆ ಮೈನಸ್ ಎರಡು ಪಾಯಿಂಟ್ ಮೂರನ್ನು ಸೇರಿಸಿದ್ರೆ ಉತ್ತರ ಝೀರೋ ಬಂತು ನೋಡಿ. ಇದರ ಅರ್ಥ ಎರಡು ಪಾಯಿಂಟ್ ಮೂರರ ಸಂಕಲನದ ವಿಲೋಮಾಂಶ ಮೈನಸ್ ಎರಡು ಪಾಯಿಂಟ್ ಮೂರು, ಹತ್ತು ಪಾಯಿಂಟ್ ಐದರ ಸಂಕಲನದ ವಿಲೋಮಾಂಶ ಮೈನಸ್ ಹತ್ತು ಪಾಯಿಂಟ್ ಐದು, ನಾಲ್ಕು ಪಾಯಿಂಟ್ ಎಂಟರ ಸಂಕಲನದ ವಿಲೋಮಾಂಶ ಮೈನಸ್ ನಾಲ್ಕು ಪಾಯಿಂಟ್ ಎಂಟು. ಸೊ ಜಸ್ಟ್ ಮೈನಸ್ ಚಿಹ್ನೆ ಉಪಯೋಗ ಮಾಡಿದ್ರೆ ಆಯ್ತು, ಇದು ಸಂಖ್ಯೆಗಳ ಋಣಾತ್ಮಕ ಒಂದು ಅಂಶ. ಸೊ ಭಾಗಲಬ್ಧ ಸಂಖ್ಯೆಯು ಸಹ ವಿಲೋಮಾಂಶ ಗುಣವನ್ನ ಹೊಂದಿವೆ. ಈಗಲ್ಲ, ಈಗ ವಿದ್ಯಾರ್ಥಿ ಮುಂದಿನ ಎರಡು ಕೊನೆಯ ಗುಣವನ್ನು ನಾವೀಗ ತಿಳ್ಕೊಳ್ಳೋಣ. ಸೊ ಈಗ ವಿದ್ಯಾರ್ಥಿ ನಾವು ಏನು ಸಂಕಲನದ ವಿಲೋಮಾಂಶ ಚೆಕ್ ಮಾಡ್ಕೊಂಡಿದೀವಲ್ಲ, ಅದೇ ರೀತಿ ಗುಣಾಕಾರದ ವಿಲೋಮಾಂಶವನ್ನು ವ್ಯುತ್ಕ್ರಮ ಅಂತ ನಾವು ಅದನ್ನ ಕರಿತೀವಿ. ಇದರ ಅರ್ಥ ಸಂಕಲನದಲ್ಲಿ ಎರಡು ಪಾಯಿಂಟ್ ಮೂರಕ್ಕೆ ಮತ್ತೆ ಮೈನಸ್ ಎರಡು ಪಾಯಿಂಟ್ ಮೂರನ್ನ ಕೂಡಿಸಿದ್ರೆ ಉತ್ತರ ಝೀರೋ. ಅದೇ ರೀತಿ ಎರಡು ಪಾಯಿಂಟ್ ಮೂರಕ್ಕೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ಉತ್ತರ ಒಂದು ಬರುವುದು, ಅದು ಅದರ ವ್ಯುತ್ಕ್ರಮ. ಯಾವಾಗ ಬರುವುದು ವಿದ್ಯಾರ್ಥಿಗಳೇನು? ಇದೇ ಸಂಖ್ಯೆಯನ್ನ ತಲೆ ಕೆಳಗಾಗಿ ಮಾಡ್ಕೊಳ್ಳಿ, ಛೇದದಲ್ಲಿ ಇರುವಂತಹ ಸಂಖ್ಯೆ, ಅಂಶದಲ್ಲಿ ಅಂಶದಲ್ಲಿ ಇರುವಂತಹ ಸಂಖ್ಯೆ ಛೇದದಲ್ಲಿ, ಅವಾಗ ಓರೆ ಭಾಗಾಕಾರ ಮಾಡ್ಕೋಬಹುದು. ಎರಡು ಎರಡು ಕ್ಯಾನ್ಸಲ್, ಮೂರು ಮೂರು ಕ್ಯಾನ್ಸಲ್. ಸೊ ಒಂದ್ ಇಂಟು ಒಂದು ಒಂದು, ಒಂದ್ ಇಂಟು ಒಂದು ಒಂದು, ಒಂದು ಪಾಯಿಂಟ್ ಒಂದು ಎಂದರೆ ಒಂದು. ಇದು ವೃತ್ಕ್ರಮ. ಇದರ ಅರ್ಥ ಹತ್ತು ಪಾಯಿಂಟ್ ಎಂಟರ ವೃತ್ಕ್ರಮ ಎಂಟು ಪಾಯಿಂಟ್ ಹತ್ತು, ಏಳು ಪಾಯಿಂಟ್ ಮೈನಸ್ ಐದರ ವೃತ್ಕ್ರಮ ಮೈನಸ್ ಐದು ಪಾಯಿಂಟ್ ಏಳು. ಅದೇ ರೀತಿ ಇಪ್ಪತ್ತೊಂದು ಪಾಯಿಂಟ್ ಎಂಟರ ವೃತ್ಕ್ರಮ ಎಂಟು ಪಾಯಿಂಟ್ ಇಪ್ಪತ್ತೊಂದು. ನೆನಪಿರ್ಲಿ, ಮೈನಸ್ ಚಿಹ್ನೆ ಇದ್ರು ಅದನ್ನು ಸಹ ಬರ್ಕೋಬೇಕು, ವೃತ್ಕ್ರಮ ಮಾಡುವಾಗ ಮೈನಸ್ ಚಿಹ್ನೆ ಬಿಡಬಾರ್ದು. ಸೊ ಈ ರೀತಿ ಇವೆಲ್ಲ ವೃತ್ಕ್ರಮ ಗುಣಗಳು. ಇದರ ಅರ್ಥ ಇದು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ವಿಲೋಮಾಂಶವನ್ನ ಹೊಂದಿವೆ, ಏಕೆಂದರೆ ಎರಡು ಸಂಖ್ಯೆ ಭಾಗಲಬ್ಧ ಸಂಖ್ಯೆಯೇ ಬರುವು, ಹೌದಲ್ಲ. ಸೊ ಅವು ವಿಲೋಮಾಂಶ ಗುಣವನ್ನ ಹೊಂದಿವೆ. ಇದಲ್ಲ ವಿದ್ಯಾರ್ಥಿ, ಇದು ಭಾಗಲಬ್ಧ ಸಂಖ್ಯೆ ಸಂಬಂಧಪಟ್ಟಂತೆ ವೃತ್ಕ್ರಮ ಗುಣ. ಇನ್ ಕೊನೆಯದಾಗಿ ಭಾಗಲಬ್ಧ ಸಂಖ್ಯೆಗಳ ಒಂದೇ ಒಂದು ನಿಯಮ
ಅದು ವಿತರಣಾ ನಿಯಮ ಅದನ್ನು ಸಹ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ವಿದ್ಯಾರ್ಥಿ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಸೊ ವಿತರಣಾ ನಿಯಮಕ್ಕೆ ವಿದ್ಯಾರ್ಥಿ ನಾವು ಮತ್ತೆ ಈ ಒಂದು ಸಹವರ್ತನೀಯ ನಿಯಮದ ಪ್ರಕಾರ ಮೂರು ಭಾಗಲಬ್ಧ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮೈನಸ್ ಮೂರು ಅಪಾನ್ ನಾಲ್ಕು ಎರಡು ಅಪಾನ್ ಮೂರು ಮತ್ತು ಮೈನಸ್ ಐದು ಅಪಾನ್ ಆರು ಓಕೆ ಈಗ ಯಾವ ರೀತಿ ವಿತರಣಾ ನಿಯಮವನ್ನು ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೊದಲಿನ ಸಂಖ್ಯೆಯನ್ನ ಹಾಕಿ ಬರ್ಕೊಳ್ಳಿ ನಂತರ ಗುಣಾಕಾರ ಚಿಹ್ನೆ ಹಾಕಿ ಉಳಿದೆರಡು ಸಂಖ್ಯೆಗಳನ್ನ ಬ್ರಕೆಟ್ ನಲ್ಲಿ ಬರ್ಕೊಂಡು ಅವುಗಳ ಮಧ್ಯೆ ಪ್ಲಸ್ ಚಿಹ್ನೆ ಹಾಕಿ ನೆನಪಿರಲಿ ಇದು ಬಹಳ ಇಂಪಾರ್ಟೆಂಟ್ ಹೊರಗಿನ ಸಂಖ್ಯೆ ನಂತರ ಗುಣಾಕಾರ ಒಳಗಿನ ಎರಡು ಸಂಖ್ಯೆಯ ಮಧ್ಯೆ ಸಂಕಲನ ಸೊ ಗುಣಾಕಾರ ಸಂಕಲನ ಎರಡು ಕ್ರಿಯೆ ಬರ್ತಾ ಇವೆ ಇಲ್ಲಿ ಇದು ಸವರ್ತನ ಗುಣ ರೀತಿ ಪ್ಲಸ್ ಪ್ಲಸ್ ಅಲ್ಲ ಇದು ಇಂಟು ಮತ್ತು ಪ್ಲಸ್ ಇದನ್ನೀಗ ಬಿಡಿಸ್ಕೋಣ ಮೈನಸ್ ಮೂರು ಅಪ್ಪ ನಾಲ್ಕನ್ನ ಹಾಕಿ ಬರ್ಕೋಣ ಗುಣಾಕಾರ ಚಿಹ್ನೆ ಈಗ ಮೂರು ಮತ್ತು ಆರರ ಲಸ ಇದು ಆರು ಓಕೆ ಮೂರರ ಮಗ್ಗಿಯಲ್ಲಿ ಆರು ಬರುವುದು ಎರಡರಿಂದ ಆರರ ಮಗ್ಗಿಯಲ್ಲಿ ಆರು ಬರುವುದು ಒಂದರಿಂದ ಸೊ ಎರಡು ಇಂಟು ಎರಡು ನಾಲ್ಕು ಪ್ಲಸ್ ಚಿಹ್ನೆ ಅದೇ ರೀತಿ ಮೈನಸ್ ಐದು ಇಂಟು ಒಂದು ಮೈನಸ್ ಐದು ಈ ತರ ಯಾಕಂದ್ರೆ ಒಂದರಿಂದ ಗುಣಾಕಾರ ಮಾಡಿದಾಗ ಮತ್ತೆ ಅದೇ ಸಂಖ್ಯೆ ಬರುವುದು ಇದೇ ಗುಣಾಕಾರದ ಅನಿಯಮಿತ ಅಂಶ ಇನ್ನು ಮೈನಸ್ ಮೂರು ಅಪ್ಪ ನಾಲ್ಕನ್ನ ಹಾಗೆ ಬರ್ಕೊಳ್ಳಿ ಈಗ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಸೊ ನಾಲ್ಕು ಮೈನಸ್ ಐದು ಸೊ ಎರಡು ಬೇರೆ ಚಿಹ್ನೆ ಹೊಂದಿರುವುದರಿಂದ ಸಂಖ್ಯೆ ಮೈನಸ್ ಮಾಡ್ಕೊಳ್ಳಿ ಐದರಲ್ಲಿ ನಾಲ್ಕು ಹೋದರೆ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಸೊ ಮೈನಸ್ ಒಂದು ಅಪಾನ್ ಆರ್ ಪನ್ ಕೊಡುತ್ತೆ ಹೌದಲ್ಲ ಈಗ ಈ ಎರಡು ಸಂಖ್ಯೆಯ ಮಧ್ಯೆ ಗುಣಾಕಾರ ಚಿಹ್ನೆ ಇದೆ ಇದನ್ನ ನಾವೀಗ ಬಿಡಿಸ್ಕೋಬೇಕು ಓಕೆ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಮಾಡಿ ಪಡ್ಕೊಂಡ್ ಬಿಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಇಂಟು ಒಂದು ಮೂರು ಅದೇ ರೀತಿ ನಾಲ್ಕು ಇಂಟು ಆರು ಇಪ್ಪತ್ನಾಲ್ಕು ಮೂರರ ಮಗ್ಗಿಯಲ್ಲಿ ಮೂರು ಒಂದರಿಂದ ಇಪ್ಪತ್ನಾಲ್ಕು ಎಂಟರಿಂದ ಸೊ ಉತ್ತರ ಒಂದು ಅಪಾನ್ ಎಂಟು ಸೊ ಇದು ಈ ಒಂದು ಭಾಗದ ಉತ್ತರ ಇತ್ತಲ್ಲ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಮೊದಲಿಗೆ ಕೇವಲ ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು ನಂತರ ಈ ಮೊದಲಿನ ಸಂಖ್ಯೆ ಮತ್ತು ಈ ಕೊನೆಯ ಸಂಖ್ಯೆ ಇವನ್ನೆರಡನ್ನು ಗುಣಾಕಾರ ಮಾಡ್ಕೋಬೇಕು ಆ ಎರಡು ಉತ್ತರನ ಕೂಡಿಸಿದಾಗ ಉತ್ತರ ಮತ್ತೆ ಒಂದು ಅಪಾನ್ ಎಂಟು ಬಂತಪ್ಪ ಅಂತಂದ್ರೆ ಇದು ವಿತರಣಾ ನಿಯಮ ಚೆಕ್ ಮಾಡ್ಕೊಂಡ ಓಕೆ ಇವನ್ನೆರಡನ್ನ ಗುಣಾಕಾರ ಮಾಡ್ಕೊಂಡು ನೋಡಿ ಮೈನಸ್ ಮೂರು ಅಪಾನ್ ನಾಲ್ಕು ಗುಣಾಕಾರ ಎರಡು ಅಪಾನ್ ಮೂರು ಓಕೆ ಮೈನಸ್ ಮೂರು ಇಂಟು ಎರಡು ನಾಲ್ಕು ಇಂಟು ಮೂರು ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಇಂಟು ಎರಡು ಆರು ನಾಲ್ಕು ಇಂಟು ಮೂರು ಹನ್ನೆರಡು ಆರರ ಮಧ್ಯೆಯಲ್ಲಿ ಆರು ಬಂದರಿಂದ ಹನ್ನೆರಡು ಎರಡರಿಂದ ಸೊ ಮೈನಸ್ ಒಂದು ಅಪಾನ್ ಎರಡು ಬಂತು ಇದು ಈ ಎರಡು ಸಂಖ್ಯೆಗಳ ಒಂದು ಗುಣಾಕಾರ ಇನ್ನು ಅದೇ ರೀತಿ ಈ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ನೋಡಿ ಮೈನಸ್ ಮೂರು ಅಪಾನ್ ನಾಲ್ಕು ಮೈನಸ್ ಐದು ಅಪಾನ್ ಆರು ಓಕೆ ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಇಂಟು ಮೂರು ಇದು ಹದಿನೈದು ನಾಲ್ಕು ಇಂಟು ಆರು ಇದು ಇಪ್ಪತ್ನಾಲ್ಕು ಸೊ ಮೂರರ ಮಗ್ಗಿಯಲ್ಲಿ ಹದಿನೈದು ಐದರಿಂದ ಇಪ್ಪತ್ನಾಲ್ಕು ಎಂಟರಿಂದ ಸೊ ಐದು ಅಪಾನ್ ಎಂಟು ಬಂತು ಈಗ ಈ ಎರಡು ಸಂಖ್ಯೆಗಳನ್ನ ವಿದ್ಯಾರ್ಥಿ ನಾವು ಕೂಡಿಸ್ಕೋಬೇಕು ಈ ಎರಡು ಸಂಖ್ಯೆ ಕೂಡಿಸಿದಾಗ ಉತ್ತರ ಒಂದು ಅಪಾನ್ ಎಂಟು ಬರಬೇಕು ನೋಡೋಣ ಇಲ್ಲಿದೆ ನೋಡಿ ಇದು ಈ ಭಾಗ ಇದು ಈ ಭಾಗ ಇದರ ಉತ್ತರ ಮೈನಸ್ ಒಂದು ಅಪಾನ್ ಎರಡು ಇದರ ಉತ್ತರ ಐದು ಅಪಾನ್ ಎಂಟು ಓಕೆ ಲಸ ಅಂತ ಎಂಟು ಬಂತು ಎರಡರ ಮಗ್ಗಿಯಲ್ಲಿ ಎಂಟು ಬರುವುದು ನಾಲ್ಕರಿಂದ ಎಂಟರ ಮಗ್ಗಿಯಲ್ಲಿ ಎಂಟು ಬರುವುದು ಒಂದರಿಂದ ಮೈನಸ್ ಒಂದು ಇಂಟು ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ಐದು ಇಂಟು ಒಂದು ಐದು ಅಪಾನ್ ಎಂಟು ಅದೇ ರೀತಿ ಇರಲಿ ಎರಡು ಬೇರೆ ಚಿಹ್ನೆ ಹೊಂದಿವಿಲ್ಲ ಸೊ ಮೈನಸ್ ಮಾಡ್ಕೊಂಡ್ ಬಿಡೋಣ ಐದರಲ್ಲಿ ನಾಲ್ಕು ಹೋದರೆ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅಪಾನ್ ಎಂಟು ಸೊ ಉತ್ತರ ಒಂದು ಅಪಾನ್ ಎಂಟು ಬಂತು ಸೊ ಈಗ ಈ ಎರಡು ಉತ್ತರವನ್ನು ಹೋಲಿಸಿ ನೋಡಿ ಸೇಮ್ ಉತ್ತರ ಬಂತಲ್ಲ ಇದರ ಅರ್ಥ ಭಾಗಲಬ್ಧ ಸಂಖ್ಯೆಗಳು ವಿತರಣಾ ನಿಯಮವನ್ನ ಪಾಲಿಸುತ್ತವೆ ಅಥವಾ ಹೊಂದಿವೆ ಅಂತ ಹೇಳ್ಬೋದು ಸಿಂಪಲ್ ಆಗಿ ತಿಳ್ಕೊಣ ಭಾಗಲಬ್ಧ ಸಂಖ್ಯೆ ವಿತರಣಾ ನಿಯಮ ಅಂದ್ರೆ ಒಂದು ಸಂಖ್ಯೆ ನಂತರ ಗುಣಾಕಾರ ಚಿಹ್ನೆ ಮತ್ತೊಂದು ಭಾಗಲಬ್ಧ ಸಂಖ್ಯೆ ಅವುಗಳ ಮಧ್ಯ ಪ್ಲಸ್ ಚಿಹ್ನೆ ಈಗ ಎ ಇಂಟು ಬಿ ಪ್ಲಸ್ ಎ ಇಂಟು ಬಿ ಮಾಡಿದೀವಿ ಈಗ ಎ ಇಂಟು ಸಿ ಇದು ನೋಡಿ ವಿತರಣಾ ನಿಯಮ ತಿಳಿತಲ್ಲ ಅಂದ್ರೆ ಈ ಎರಡು ಸಂಖ್ಯೆಗಳ ಗುಣಾಕಾರ ಮಾಡ್ಕೋಬೇಕು ಈ ಎರಡು ಸಂಖ್ಯೆ ಗುಣಾಕಾರ ಮಾಡ್ಕೋಬೇಕು ಬಂದಂತ ಉತ್ತರವನ್ನ ಕೂಡಿಸ್ಕೋಬೇಕು ಆ ಉತ್ತರ ಮತ್ತು ಇಲ್ಲಿ ಬ್ರಕೆಟ್ ಅನ್ನು ಸಾಲ್ವ್ ಮಾಡಿ ಬಂದಂತ ಉತ್ತರವನ್ನ ಗುಣಾಕಾರ ಮಾಡ್ತೀವಿ ಆ ಉತ್ತರ ಎರಡು ಉತ್ತರ ಸೇಮ್ ಆದರೆ ವಿತರಣಾ ನಿಯಮ ಹೊಂದಿವೆ ಅಥವಾ ಇಲ್ಲ ಅಂತಂದ್ರೆ ನಿಯಮವನ್ನ ಹೊಂದಿಲ್ಲ
ಈತಲ ವಿದ್ಯಾರ್ಥಿಗಳ ಇದು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಸೊ ಈ ವಿಡಿಯೋದೊಂದಿಗೆ ನಾವು ವಿದ್ಯಾರ್ಥಿಗಳ ಭಾಗಲಬ್ಧ ಸಂಖ್ಯೆಗಳ ಎಲ್ಲಾ ನಿಯಮಗಳನ್ನ ಎಂಡ್ ಮಾಡಿಬಿಟ್ಟಿವಿ ಇದರ ಅರ್ಥ ಇನ್ನು ಮುಂದಿನ ವಿಡಿಯೋದಿಂದ ನಾವು ಅಭ್ಯಾಸಕ್ಕೆ ಜಂಪ್ ಮಾಡೋಣ ಸೊ ನಿಮ್ಮ ಪುಸ್ತಕದಲ್ಲಿರುವಂತಹ ಅಭ್ಯಾಸ 2.1 ಅನ್ನು ತಿಳ್ಕೊಬೇಕಪ್ಪ ಅಂತಂದ್ರೆ ಈ ಎಲ್ಲಾ ವಿಡಿಯೋಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಈ ಎಲ್ಲಾ ನಿಯಮನ ನೀವು ಈಸಿಯಾಗಿ ಗ್ರಾಸ್ ಮಾಡಿಕೊಂಡು ತಿಳ್ಕೊಂಡು ಹೋಗೋಣ ಪದೇ ಪದೇ ರಿಪೀಟ್ ಮಾಡಿದ್ರೆ ಈಸಿಯಾಗಿ 2.1 ಏನ್ ಗಣಿತ ನಡೀತಾ ಇದೆ ಅನ್ನೋದು ನಿಮಗೆ ಈಸಿಯಾಗಿ ತಿಳಿಯುವುದು ಅದಕ್ಕಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಎಲ್ಲಾ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ಳಿ ಗುಣಗಳನ್ನ ತಿಳ್ಕೊಳ್ಳಿ ನಂತರ ಅಭ್ಯಾಸ 2.1 ಬಂದು ನೀವು ತಿಳ್ಕೊಂಡ್ರೆ ಈ ಒಂದು ಭಾಗದ ಸಂಜಾಂತ ಪರ್ಫೆಕ್ಟ್ ಆಗಿ ಬಿಡುವುದು ಆಯ್ತಾ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೋಡಿ ತಿಳ್ಕೊಳ್ಳಿ ಸೊ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಿಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನನ್ನ ಒತ್ತೋದನ್ನ ಮರಿಬಿಡಿ ಆಯ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳ ಅಭ್ಯಾಸ 2.1 ರೊಂದಿಗೆ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ.